ಸ್ನೇಹಿತರೆ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದವರ ಸಂಖ್ಯೆ ಬೆಟ್ಟದಷ್ಟಿದೆ ಇನ್ನು ಗಟ್ಟಿಮುಟ್ಟಾಗಿರುವಾಗಲೇ ಕಾಯಿಲೆ ಬಿದ್ದು ಪ್ರಾಣ ಕಳೆದುಕೊಂಡಿರುವ ಹಲವಾರು ಉದಾಹರಣೆಗಳಿವೆ ಆದರೆ ಈ ಖ್ಯಾತ ನಟ ಕಿಶೋರ್ ಸಣ್ಣ ವಯಸ್ಸಿಗೆ ಭಯಂಕರ ಕಾಯಿಲೆಗೆ ತುತ್ತಾಗಿ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಇವರ ಸಾವಿಗೆ ಇಡೀ ಭಾರತೀಯ ಚಿತ್ರರಂಗವೇ ಕಂಬನಿಯನ್ನ ಮಡಿದಿದೆ ಹಾಗಾದ್ರೆ ಯಾರದು ನಟ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಸತ್ತ ಇವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ತಪ್ಪದೇ ಕೇಳಿಕೊಳ್ಳಿ ಹೌದು ಯಾರು ಎಲ್ಲಿ ಹೇಗೆ ಸಾಯ್ತಾರೆ ಅನ್ನೋದನ್ನ ನಾವು ಯಾರೂ ಕೂಡ ಊಹಿಸೋಕೆ ಸಾಧ್ಯ ಇಲ್ಲ ಸಾವು ಅನ್ನೋದು ಯಾವಾಗ ಬೇಕಾದರೂ ಬರಬಹುದು ಆದರೆ ಈ ನಟನ ಜೀವನದಲ್ಲಿ ಸಾವು ಬೇಗನೆ ಬಂದು ಆತನ ಉಸಿರನ್ನ ಕರೆದುಕೊಂಡು ಹೋಗಿದೆ ಈಗಾಗಲೇ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ನಟನಿಗೆ ಕೊರೋನಾ ಸೋಂಕು ತಗುಲಿ ಮೃತಪಟ್ಟಿದ್ದಾರೆ ಯುವ ನಟ ಮೂವತ್ತು ವರ್ಷಕ್ಕೆ ಮೃತಪಟ್ಟಿದ್ದಾರೆ ಈ ದಾರುಣ ಘಟನೆ ಚಿತ್ರರಂಗವನ್ನ ಬೆಚ್ಚಿ ಬೀಳಿಸಿದೆ ಅಸ್ಸಾಂನ ಖ್ಯಾತ ನಟ ಕಿಶೋರ್ ದಾಸ್ ಕೊರೋನಾದಿಂದ ಪ್ರಾಣ ಬಿಟ್ಟಿದ್ದಾರೆ ಸದ್ಯ ಅಸ್ಸಾಂನಲ್ಲಿ ಕಿಶೋರ್ ಸಾವು ಸಂಚಲನ ಮೂಡಿಸಿದೆ ಕಿಶೋರ್ ಮೂವತ್ತು ವರ್ಷ ತುಂಬುವ ಮುನ್ನ ಸಾವನ್ನಪ್ಪಿದ್ದನ್ನ ಅರಗಿಸಿಕೊಳ್ಳೋಕೆ ಅವರ ಅಭಿಮಾನಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಕೋವಿಡ್ ಪ್ರೋಟೋಕಾಲ್ ಪ್ರಕಾರ ಅವರ ಅಂತಿಮ ಸಂಸ್ಕಾರ ಚೆನ್ನೈನಲ್ಲಿ ನಡೆದಿದೆ ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಮೃತದೇಹವನ್ನು ಸ್ವಗ್ರಾಮಕ್ಕೆ ಕಳಿಸೋಕೆ ಆಗ್ತಾ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ತಮ್ಮ ನೆಚ್ಚಿನ ನಟನ ಅಂತಿಮ ದರ್ಶನ ಪಡೆಯೋಕೆ ಸಾಧ್ಯ ಆಗದೇ ಇರೋದು ಬೇಸರ ತಂದಿದೆ ಅಭಿಮಾನಿಗಳಿಗೆ